ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿಂದು ಇನ್ನೊಂಥರ ಬೇಬಿ ಕುಚ್ಚಿನಲ್ಲೇ ಸ್ವಲ್ಪ ಡಿಸೈನ್ ಹೇಳ್ಕೊಡೋಣ ಅಂತ ಇಲ್ಲಿ ನೋಡಿ ಈ ಥರದ್ದು ಬೀಡ್ಸ್ ತಗೊಂಡಿದ್ದೀನಿ ನಾನು ಇದು ಒಂಥರ ಕಾಪರಲ್ಲಿದೆ ಈ ಥರದ್ದು ಗೋಲ್ಡು ಸಿಗುತ್ತೆ ಮತ್ತು ಸಿಲ್ವರಲ್ಲೂ ಸಿಗುತ್ತೆ ನಿಮಗೆ ಸ್ಯಾರಿನಲ್ಲಿ ಏನು ಕಾಂಬಿನೇಷನ್ ಇರುತ್ತೋ ಅದು ನೋಡಿಕೊಂಡು ತೊಗೊಳ್ಬೋದು ಸಿಲ್ವರ್ ಆದರೂ ಸಿಲ್ವರಲ್ಲೂ ತೊಗೊಬೋದು ಇದು ಕಾಪರು ಇವಾಗೆಲ್ಲ ಜಾಸ್ತಿ ಕಾಪರ್ ಸ್ಯಾರಿ ವರ್ಕ್ ಬರ್ತಿದೆ ಕಾಪರ್ ಜರಿ ಬರ್ತಿದೆ ಸ್ಯಾರಿನಲ್ಲಿ ಹಾಗಾಗಿ ಕಾಪರ್ ಇವಾಗ ಟ್ರೆಂಡಲ್ಲಿ ಇದೆ ಕಾಪರ್ ಕಲರು ಹಂಗಾಗಿ ಈ ಥರ ಕಾಪರ್ ಬೀಡು ಕೂಡ ಸಿಗುತ್ತೆ ನಿಮಗೆ ಯಾವ್ದಾದ್ರು ಕಾಪರ್ ಜರಿ ಇರೋ ಸೀರೆಗೆ ನೀವು ಬೇಬಿ ಕುಚ್ಚು ಕಟ್ಕೊತೀನಿ ಅಂದರೆ ಸ್ವಲ್ಪ ಡಿಸೈನ್ ಮಾಡಿ ಕಟ್ಕೋಬೇಕು ಅಂದರೆ ಈ ವಿಡಿಯೋ ನೋಡಿ ಇಲ್ಲಿ ನಾವು ಸ್ಯಾರಿ ಪಲೂನಲ್ಲಿ ನಾವು ಒಂದು ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ ನೋಡಿಕೊಂಡು ನಮಗೆ ಎಷ್ಟು ಲೆಂತ್ ಬೇಕು ನಮಗೆ ಅನ್ನೋದು ನೋಡಿಕೊಂಡು ಈ ಥರ ಪೆನ್ನಲ್ಲಿ ಮಾರ್ಕ್ ಮಾಡಿಟ್ಕೊಳ್ಳಿ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಹೋಲ್ ಮಾಡ್ಕೊಳಕ್ಕೆ ಸುಲಭ ಆಗುತ್ತೆ ಮತ್ತು ನೂರಿಪ್ಪತ್ತೇಳೆ ದಾರಾನ ಬೇಬಿ ಕುಚ್ಚು ಕಟ್ಟಕ್ಕೆ ಹಿಂಗೆ ಸುತ್ಕೊತೀರ ನೀವು ಆ ಥರ ಬೇಬಿ ಕುಚ್ಚು ಕಟ್ಟೋಕೆ ಸುತ್ಕೊಳ್ಳೋಕೆ ಥರ ಸುತ್ಕೊಂಡ್ಬಿಟ್ಟು ಇಲ್ಲಿ ಈ ಥರ ತುದಿನಲ್ಲಿ ಸ್ವಲ್ಪ ಶಾರ್ಪ್ ಬರೋ ಥರ ಸ್ವಲ್ಪ ಮೋತಿ ಸಣ್ಣ ಬರೋ ಥರ ಗ್ಲೂ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇದು ದಾರನ ಸ್ವಲ್ಪ ಹಿಂದೆ ಮುಂದೆ ಎಳೆದ್ಬಿಟ್ಟು ನೀವು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅದು ಶಾರ್ಪು ಬರುತ್ತೆ ಎಡ್ಜ್ ಸ್ವಲ್ಪ ಈಸಿಯಾಗಿ ಮಣಿ ಒಳಗಡೆ ಹೋಗೋ ಥರ ಇರುತ್ತೆ ನೋಡಿ ಈ ಥರ ಬೀಡ್ಗೆ ಇದು ಈ ಥರ ಸಿಂಪಲ್ಲಾಗಿ ಹೋಗ್ಬಿಡ್ಬೇಕು ಆ ಥರ ಮಾಡ್ಕೊಳ್ಳಿ ನೀವು ಜಾಸ್ತಿ ಎಳೆ ದಾರ ಸುತ್ಕೊಂಡಿದ್ರೂ ಪರವಾಗಿಲ್ಲ ಆ ಎಳೆಗಳನ್ನ ಸ್ವಲ್ಪ ಹಿಂದೆ ಮುಂದೆ ಜರುಗಿಸಿ ನೋಡಿ ಈ ಥರ ಎಡ್ಜಲ್ಲಿ ತೋರಿಸ್ತೀವಿ ನೋಡಿ ಈ ಥರ ಜಾಸ್ತಿ ದಪ್ಪದಲ್ಲಿ ನೂರು ನೂರು ಇಪ್ಪತ್ತೆಳೆ ಸುತ್ಕೊಂಡಿದ್ರೆ ಅದರಲ್ಲಿ ನೀವು ಸ್ವಲ್ಪ ಹಿಂದೆ ಈ ಥರ ಸ್ವಲ್ಪ ಹಿಂದೆ ಮುಂದೆ ಈ ಥರ ಎಲ್ಲ ಜರುಗಿಸ್ಬಿಟ್ಟು ಈ ಥರ ಉದ್ದ ಮಾಡಿಬಿಟ್ಟು ನೀವು ಇಷ್ಟುದ್ದಕ್ಕೂ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಆವಾಗ ನಿಮಗೆ ಇಲ್ಲಿ ಓಲು ತುದಿನಲ್ಲಿ ತುದಿ ಸ್ವಲ್ಪ ಶಾರ್ಪಾಗಿ ಬರುತ್ತೆ ಆವಾಗ ಈಸಿಯಾಗಿ ಈ ಥರ ಈ ಬೀಡೊಳಗಡೆ ತೂರಿಸ್ಕೊಂಡು ಎಳ್ಕೊಳ್ಬೋದು ನೀವು ಒಂದೇ ಸರಿ ಶಾರ್ಟ್ ಎಡ್ಡಲ್ಲಿ ನಾವು ಎಲ್ಲ ಒಟ್ಟಿಗೆ ಇಲ್ಲೇ ಒಂದೇ ಹತ್ರನೇ ಪೇಸ್ಟ್ ಮಾಡಿ ಹಾಕೊಂಡ್ಬಿಟ್ರೆ ಇದು ದಪ್ಪ ಬರುತ್ತೆ ಮಣ್ಣಿ ಒಳಗಡೆ ತೂರಿಸೋದಿಲ್ಲ ಹಂಗಾಗಿ ನೀವು ನೂರಿಪ್ಪತ್ತೇಳೆ ದಾರ ಸುತ್ತಕೊಂಡು ಟ್ರಿಮ್ಮರಲ್ಲಿ ಕಟ್ ಮಾಡಿ ಟ್ರಿಮ್ ಮೇಲೆ ದಾರಾನ ಸ್ವಲ್ಪ ಹಿಂದೆ ಮುಂದೆ ಜರುಗಿಸ್ಬಿಟ್ಟು ನೀವು ಪೇಸ್ಟ್ ಮಾಡಿಕೊಂಡ್ರೆ ಆವಾಗ ನೀವು ಈಸಿಯಾಗಿ ಇದ್ರೊಳಗಡೆ ಹಾಕ್ಕೊಳ್ಬೋದು ಈ ಥರ ಮಾಡಿಕೊಂಡು ಯಾವುದು ಎರಡು ಕಾಂಬಿನೇಷನ್ ಕಲರ್ ಇರುತ್ತೋ ಎರಡೂ ಕಲರ್ದು ಕೂಡ ಈ ಥರ ದಾರಾನ ಸುತ್ತಿಟ್ಕೊಳ್ಳಿ ದಾರ ಸುತ್ತಿಟ್ಕೊಂಡು ಇದು ಇದ್ರೊಳಗಡೆ ಹೋಗುತ್ತಾ ಅಂತ ಒಂದು ಸತಿ ಚೆಕ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಯಾರ್ಯಾರು ನನ್ನ ವಿಡಿಯೋನ ನೀವು ಸಬ್ಸ್ಕ್ರೈಬರ್ ಆಗಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ಈಸಿಯಾಗಿ ಈ ಥರ ಬೀಡೊಳಗಡೆ ತೂರಿಸ್ಕೊಳ್ಬೇಕು ಧಾರ ಆ ಥರ ಮಾಡಿ ಎಡ್ಜಿಗೆ ಗಮ್ ಹಾಕಿ ಇಟ್ಕೊಳ್ಳಿ ಇದೆಲ್ಲ ಪ್ರೀ ಪ್ರಿಪ್ರೇಷನ್ ಮಾಡ್ಕೊಂಡು ಆದಮೇಲೆ ನಾವೀಗ ಸ್ಯಾರಿ ಪಲ್ಲೂನಲ್ಲಿ ಸ್ಟಾರ್ಟ್ ಮಾಡಿದರೆ ವಿತಿನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಈ ಕೊಚ್ಚನ್ನ ಕಟ್ಟಿ ಮುಗಿಸ್ಬಿಡ್ಬೋದು ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಯಾರಿ ಪಲ್ಲೂನಲ್ಲಿ ಇದು ಮಾಮೂಲಿ ನೀಡಲ್ ಇದೆಯಲ್ಲ ಈ ನೀಡಲಲ್ಲಿ ಒಂದ್ಸರ್ತಿ ಥರ ತೂರಿಸ್ಬಿಟ್ಟು ಸ್ಯಾರಿ ಪಲ್ಲುನ ಈ ಥರ ಓಲ್ ಮಾಡಿಟ್ಕೊಳ್ಳಿ ಇದು ಹೋಲ್ ಮಾಡಿದ್ಮೇಲೆ ನೋಡಿ ಈ ಥರ ಇದು ಈಸಿಯಾಗಿ ಬರೋ ಥರ ಹೋಲ್ ಮಾಡ್ಕೊಳ್ಳಿ ಆಮೇಲೆ ಬೀಡು ಇದ್ರೊಳಗಡೆ ಹಾಕೊಂಡ್ಬಿಟ್ಟು ಇವಾಗ ನಿಮಗೆ ಲೇ ದಾರನೆಲ್ಲ ಲೆವೆಲ್ ಮಾಡಿಕೊಂಡು ಇದ್ರೊಳಗಡೆಯಿಂದ ಎಷ್ಟು ಉದ್ದ ಬೇಕು ನಿಮಗೆ ಅದು ನೋಡಿಕೊಂಡು ನೀವು ಮಧ್ಯದಲ್ಲಿ ಇನ್ನೊಂದು ಬೀಡ ಹಾಕಿ ಕಟ್ತೀನಿ ಅಂದರೂ ಕೂಡ ಅದು ಓಕೆನೇ ಇಲ್ಲಾಂದ್ರೆ ನಮಗಿಷ್ಟೇ ಸಾಕು ಅಂದರೂ ಕೂಡ ಇದು ಹಿಂಗೆನೇ ಮಾಡ್ಕೊಳ್ಬೋದು ನಿಮ್ಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಈ ಥರ ಹೇಳೋದು ಬಿಟ್ಟು ಇಟ್ಕೊಂಡು ಇಟ್ಕೊಳ್ಳಿ ನೋಡಿ ಈ ಥರ ಮಾಡಿ ಈ ಜರಿ ಥ್ರೆಡ್ ಇರುತ್ತಲ್ಲ ಜರಿ ಥ್ರೆಡ್ಡನ್ನು ನೀಡಲು ಪೋಣಿಸಿಟ್ಕೊಳ್ಳಿ ನೋಡಿ ಜರಿ ಥ್ರೆಡ್ನ ನಾನು ಈಡಲ್ಲಿಗೆ ಪೋಣಿಸಿ ಇಟ್ಕೊಂಡಿದ್ದೀನಿ ಸೇಮ್ ನನ್ನ ಬೇಬಿ ಕುಚ್ಚು ಕಟ್ಟೋದು ಹೇಗೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋದ ಲೆಂಗ್ ತೋರಿಸಿದ ಸೇಮ್ ಹಂಗೇ ಈ ಬೀಡ್ ಹಾಕಿ ಎಕ್ಸ್ಟ್ರಾ ಕಟ್ತಾ ಇರೋದು ಅಷ್ಟೇ ಜರಿ ಥ್ರೆಡ್ನ ಇದ್ರೊಳಗಡೆ ಹಾಸಿ ಸೆಟ್ರಿಂದ ತೆಗೆದ್ಬಿಟ್ಟು ಥರ ಇದ್ರೊಳಗಡೆಯಿಂದ ನಾಲ್ಕು ಸರ್ತಿ ರೌಂಡ್ ಹಾಕಿ ಥರ ಒಂದು ಇದನ್ನಾಟಾಕೊಂಡ್ಬಿಡಿಲ್ಲೊಂದು ಥರ ನಾಟ ಆದಮೇಲೆ ಇದ್ರದ್ದು ಬ್ಯಾಕ್ ಸೈಡ್ ಇರುತ್ತಲ್ಲ ನೋಡಿ ಈ ಬ್ಯಾಕ್ ಸೈಡ್ ಒಳಗಡೆಯಿಂದ ಇದು ತೂರಿಸ್ಕೊಂಡು ಸೂಜಿನ ಒಂದು ಸರ್ತಿ ಎಳ್ಕೊಂಡ್ಬಿಡಿ ಎಳ್ಕೊಂಡ್ಬಿಟ್ಟು ಇವಾಗ ನೋಡಿಕೊಂಡು ನಿಮಗೆ ಎಷ್ಟು ಉದ್ದ ಲೆಂತ್ ಬೇಕೋ ನೋಡ್ಕೊಳ್ಳಿ ಕುಚ್ಚು ನಿಮಗೆ ಎಷ್ಟು ಉದ್ದ ಲೆಂತ್ ಬೇಕೋ ನೋಡಿಕೊಂಡು ಅಷ್ಟುದ ಲೆಂತಿಗೆ ಟ್ರಿಮ್ಮರ್ ತಗೊಂಡು ಅಥವಾ ಸೀಸರ್ ತಗೊಂಡು ಕಟ್ ಮಾಡಿ ತೆಗೆದ್ಬಿಡಿ ನೋಡಿ ಇದಿಷ್ಟೇ ಡಿಸೈನು ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋದ್ಕಿನ್ನ ಈ ಥರ ಒಂದು ಎಕ್ಸ್ಟ್ರಾ ಬೀಡು ಹಾಕಿ ಕಟ್ಟಿದರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇವು ಕಾಪರ್ ಲುಕ್ ಇರೋದ್ರಿಂದ ಕಾಪರ್ ಕಲರ್ ಸ್ಯಾರಿಗೆ ನೀಟಾಗಿ ಮ್ಯಾಚ್ ಆಗುತ್ತೆ ಗೋಲ್ಡ್ ಬೇಕು ಅಂದರೆ ಗೋಲ್ಡಲ್ಲೂ ಸಿಗುತ್ತೆ ಮತ್ತು ಸಿಲ್ವರಲ್ಲೂ ಸಿಗುತ್ತೆ ಮಾಡ್ಕೊಳ್ಬೋದು ನೆಕ್ಸ್ಟ್ ಕಲರ್ ಈಗ ನೀವು ಎರಡೆರಡು ಒಂದೊಂದು ಅಕ್ಕಪಕ್ಕ ಎರಡೆರಡು ಕಲರು ಕೂಡ ನೀವು ಚೂ ಹಾಕ್ಕೊಳ್ಬೋದು ಇಲ್ಲ ಒಂದೇ ಕಲರಲ್ಲೂ ಒಂದೇ ಒಂದರ ಪಕ್ಕ ಒಂದು ಒಂದು ಕಲರ್ ಬೇರೆ ಇಲ್ಲೊಂದು ಕಲರ್ ಬೇರೆ ಆ ಥರನೂ ಕೂಡ ಕಟ್ಕೊಳ್ಬೋದು ನೋಡಿ ಇದು ಹೋಲ್ ಮಾಡಿಕೊಂಡ್ರೆ ಇದು ಈಸಿಯಾಗಿ ಈ ಥರ ಬರುತ್ತೆ ಇದು ಈಸಿಯಾಗಿ ಬಂದ ಮೇಲೆ ನಾವು ಈ ಕಾಪರ್ ಬೀಡನ್ನೂ ಕೂಡ ಇದ್ರೊಳಗಡೆ ತೋರಿಸ್ಕೊಂಡ್ಬಿಡಿ ತೋರಿಸ್ಕೊಂಡ್ಬಿಟ್ಟು ಎರಡೂ ಕೂಡ ನಿಮಗೆ ಎಷ್ಟು ಲೆಂತ್ ಬೇಕೋ ಥರ ನೋಡಿಕೊಂಡು ನೋಡಿ ಈ ಥರ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಅಷ್ಟು ಲೆಂತ್ಗೆ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಜರಿ ಥ್ರೆಡ್ಡು ನೀಡಲ್ಗೆ ಹಾಕೊಂಡು ಇಟ್ಕೊಂಡಿರೋದನ್ನು ಈ ಕೆಳಗಡೆ ಹಾಸ್ತಿ ತೋರಿಸಿ ತೋರಿಸಿ ಅದರಲ್ಲಿ ಎಷ್ಟು ಬ್ಯಾಕ್ ಸೈಡ್ ಲೆಂತ್ ಇಟ್ಕೊಂಡಿದ್ದೀರೋ ಅಷ್ಟೇ ಲೆಂತಲ್ಲಿ ಜರಿ ಥ್ರೆಡ್ಡು ಕೂಡ ಇರಲಿ ಆಮೇಲೆ ಇದ್ರ ಸುತ್ತ ಒಂದು ನಾಲ್ಕು ರೌಂಡ್ ಸುತ್ತಬೇಕಷ್ಟೆ ಸುತ್ತಿ ನಾರ್ಮಲ್ ಬೇಬಿ ಕುಚ್ಚನ್ನ ಹೇಗೆ ಕಟ್ತಿರೋ ಅದೇ ರೀತಿ ಕಟ್ಟಿದರೆ ಒಂಥರ ಕಟ್ ಆದಮೇಲೆ ಇದನ್ನು ಬ್ಯಾಕ್ ಸೈಡ್ ಒಂದು ಸತಿ ತಗೊಂಡ್ಬಿಟ್ಟು ಇದ್ರೊಳಗಡೆ ಹಾಸ್ ತೋರಿಸಿ ಒಂಥರ ಹೇಳದ್ಬಿಟ್ರೆ ಇದು ಬ್ಯಾಕ್ ಸೈಡ್ ಕಾಣಿಸುತ್ತಷ್ಟೇ ಇವಾಗ ಇದು ಲೆಂತ್ ನೋಡಿಕೊಂಡು ನಮಗೆ ಯಾವುದು ಪಕ್ಕದ್ರದ್ದು ಲೆಂತ್ ನೋಡ್ಕೊಳ್ಳಿ ಒಂದು ಸತಿ ಎರಡರದ್ದು ಲೆಂತ್ ನೋಡಿಕೊಂಡು ಆ ಲೆಂತಿಗೆ ಇದನ್ನು ಕಟ್ ಮಾಡಿಬಿಡಿ ನೋಡಿ ಫೈನಲ್ ಆಗಿ ಡಿಸೈನ್ ಈ ಥರ ಕಾಣಿಸುತ್ತೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಬ ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡಲ್ಲಿ ನಾರ್ಮಲ್ ಬೇಬಿ ಕುಚ್ಚು ಥರನೇ ಕಾಣುತ್ತೆ ಫ್ರಂಟ್ ಸೈಡಲ್ಲಿ ನಾವು ಬೀಡ್ ಹಾಕಿ ಎಕ್ಸ್ಟ್ರಾ ಕಟ್ಟಿರೋದ್ರಿಂದ ಎಕ್ಸ್ಟ್ರಾ ಒಂದು ಲುಕ್ ಕೊಡುತ್ತಿದ್ದು ನಾರ್ಮಲ್ ಬೇಬಿ ಕುಚ್ಚು ಯಾರ್ಯಾರಿಗೆ ಬೋರ್ ಹೊಡೆದಿರುತ್ತೋ ಅವರು ಎಲ್ಲ ಬೇಕಾದ್ರೆ ಈ ಕುಚ್ಚುನ ಒಂದು ಸರ್ತಿ ಟ್ರೈ ಮಾಡ್ಬೋದು ಸೇಮ್ ನಾರ್ಮಲ್ ಬೇಬಿ ಕುಚ್ಚು ಥರನೇ ಕಾಣುತ್ತೆ ಫ್ರೆಂಟ್ ಸೈಡಲ್ಲಿ ಈ ಥರ ಕಾಣಿಸುತ್ತೆ ಬ್ಯಾಕ್ ಸೈಡಲ್ಲಿ ಫ್ರೆಂಟಲ್ಲಿ ಈ ಥರ ಕಾಣಿಸುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ Thank you for watching.